ನನಗೆ ಬೇರೆ ಆಶ್ವಾಗ್ತಾ ಇದೆ ಕೆಲವರು ಜಾಸ್ತಿ ಸಂತೋಷ ಆದಾಗ ಮರ್ತೋ ಬಿಡ್ತಾರೆ ಕಡೆ ನಾನು ಬಂದೆ ಬಿಟ್ಟೆ ಅದು ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟೋ ವರ್ಷ ಆದ್ಮೇಲೆ ನಾನು ಹೇಳಿದೆ ಈ ವಿಚಾರ ಅಲ್ಲ ಸಾರಿ ಆಮೇಲೆ ಅವ್ರು ಮೊಳಗೆ ಸರ್ ಮತ್ತೆ ಮತ್ತೆ ಮಾಡ್ಕೊಟ್ಟು ಸಮಾಧಾನ ಮಾಡ್ಕೊಂಡ್ರು ಕೆಲವೊಂದ್ಸಲಿ ಸಂತೋಷ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ ಗೊತ್ತಾಗೋದಿಲ್ಲ ರೋಧೆ ಏನ್ ಮಾಡೋದು ಸಂತೋಷ ಬೇರೆ ನಾವು ಪ್ರೇಯರ್ ಮಾಡ್ತಾ ಇದೀವಲ್ಲ ಅದಕ್ಕೆ ಪ್ರೇಯರ್ ಬಂದ್ ಬಾಗಲ್ ತಟ್ಟಿದ್ದಾನೆ ಸಂತೋಷ ಆಗ್ಬಿಡ್ತು ಬಾಗಲ್ ತಟ್ಟಿದ್ದೀರ ಆ ಮನುಷ್ಯ ತಗಿಯದೇ ಬೇಗ ಯಾರಾದ್ರೂ ನೋಡ್ಬಿಡ್ತಾರೆ ಮತ್ತೆ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಪಟ 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 ತಟ್ಟಾ ಇದ್ದಾರೆ ಸಂತೋಷವೇ ಬೇತ್ರ ಬಂದ್ಬಿಟ್ಟಾರೆ ಅತಿ ಸಂತೋಷಕ್ಕೆ ನಾವು ಹೋಗ್ಬಾರ್ದು ಅವಾಗ ಅಲ್ಲಿ ಏನ್ ಹೇಳಿದ್ರು ನಿನ್ ಮುಚ್ಚಿಡ್ತಿದೆ ಅಂತ ಬಯಸ್ಕೊಂಡ್ ಅವಳು ಬೇಕಿತ್ತ ಬಾಗಲ್ ತಗ್ದಿ ಕರ್ಕೊಂಡು ಹೋಗಿ ತೋರಿಸಿದ್ರೆ ಪೇತ್ರ ಬಂದಿದ್ದಾನೆ ಅಯ್ಯೋ ನೀವು ಪೇತ್ರ ಬಂದ ತಕ್ಷಣ ಬಾಗಲ್ ತಗ್ದ ಅಂತ ಬರ್ತಾ ಇದ್ದ ಬೈಬಲಲ್ಲೇ ಇವಾಗ ಏನಂತ ಬಂತು ಮುಚ್ಚಿಡ್ತಿದೆ ಬಯಸ್ಕೋಬಾರ್ದು ಬಯಸ್ಕೊಂಡ್ಬಾರ್ದು ನಾವು ಬೆರಗಾಗುವಂತ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಮುಂದೆ ಇದೆ ನನ್ನನ್ನ ನಿನ್ನನ್ನ ನೋಡಿ ಜನ ಬೆರಗಾಗಬೇಕು ನೀನಾ ನೀನಾ ಅಂತ ಬೆರಗಾಗಬೇಕು ಹಲ್ಲೆಲೂಯಾ ಯಾಕಂತ ಹೇಳಿದ್ರೆ ನಮ್ಮನ್ನ ಕೆಲಸಕ್ಕೆ ಬಾರದವರು ಬುದ್ಧಿ ಇದ್ದೆ ಇರೋರು ಗಣನೆಗೆ ಬಾರದವರು ಅಸಟ್ಟೆಯಾದವರು ತಿರಸ್ಕರಿಸಲ್ಪಟ್ಟವರು ಯಾರಿಗೂ ಬೇಡವಾದವರು ಬುದ್ಧಿ ಇಲ್ಲದೆ ಇರೋರು ಅಂತ ಪ್ರಪಂಚ ನಮ್ಮನ್ನ ಏನ್ ಮಾಡಿದೆ ತಳ್ಳು ಬಿಟ್ಟಿದೆ ತಳ್ಳಿದ್ಯಾ ಅಂತವ್ರ ಬಂದಿದ್ದ ನಾವೇನ್ ಮಾಡ್ಬೇಕು ಬೆಳಕಿನ ರಾಜ್ಯದವರು ನೀತಿವಂತರ ಪಕ್ಷದಲ್ಲಿರುವವರು ದೇವರಿಗೆ ಇಷ್ಟರು ಪ್ರೀತಿ ಪಾತ್ರರು ಯೇಸುಕ್ರಿಸ್ತನ ಸ್ನೇಹಿತರು ಯೇಸಪ್ಪನ ಕುರಿಮರಿ ಅಂತ ಕಾಣಿಸಲ್ಪಡ್ಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ಆಗ ನಮಗೆ ಜನ ಏನಾದ್ರೂ ಬೈದಿರ್ಬೋದು ಈಗ ನಿನ್ನ ನನ್ನನ್ನ ನೋಡಿ ಪರಿಶುದ್ಧಳು ನೀತಿವಂತಳು ನಿನ್ನೊಳಗಡೆ ದೇವರಿದ್ದಾರೆ ನಿನ್ನೊಳಗಡೆ ಯೇಸಪ್ಪ ಇದ್ದಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಈ ರೀತಿಯಲ್ಲಿ ಜನ ನಿನ್ನ ಬಗ್ಗೆ ಸಾಕ್ಷಿ ಕೊಟ್ಟು ಬೆರಗಾಗುವ ರೀತಿಯಲ್ಲಿ ನೀ ಕಾರ್ಯವನ್ನ ನಡೆಸಬೇಕು ಆಮೇನ್ ನೀನು ಯಾವಾಗ ಯೇಸಪ್ಪ ಜೊತೆ ಪತ್ರವಾಗಿರ್ತೀಯ ನಿನ್ನ ಬೃಂದವಾಗಿ ಕಲ್ಪಿಸುವ ಒಂದು ಆಯುಧವು ಜಯಿಸುವುದೇ ಇಲ್ಲ ಯೇಸಪ್ಪನ ಹತ್ರ ಭದ್ರವಾಗಿರ್ತೀರಾ ಪಾಪದಲ್ಲಿ ಒಂದು ಕಾಲು ಪರಿಶುದ್ಧದಲ್ಲಿ ಒಂದು ಕಾಲು ಕತ್ತಲೆಯಲ್ಲಿ ಒಂದು ಕಾಲು ಬೆಳಕಲ್ಲಿ ಒಂದು ಕಾಲು ಇಟ್ಕೊಂಡು ಯೇಸಪ್ಪ ನನ್ನನ್ನು ಕಾಪಾಡು ಕಾಪಾಡ್ತಾರ ಕಾಲೆತ್ತ ಮೌನ್ ಸ್ವಲ್ಪ ಆಮೇಲೆ ಕಾಪಾಡ್ತೀನಿ ಅಂತಾರೆ ಹಲ್ಲೆಲೂಯಾ 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 ಯಾಕೋ ನನ್ನ ಪ್ರಾರ್ಥನೆಗೆ ಉತ್ತರ ಇಲ್ಲ ಸ್ವಲ್ಪ ಕಾಲೆತ್ತು ಈ ಕಡೆ ಇಲ್ಲಿರೋದು ಒಂಚೂರು ಈ ಕಡೆ ಬರ್ಲಿ ಆಮೇಲೆ ನಿನ್ ಪ್ರಾರ್ಥನೆಗೆ ಉತ್ತರ ಕೊಡ್ತೀನಿ ಹಲ್ಲೆಲೂಯಾ ಹಲ್ಲೆಲೂಯಾ ಯಾವ ಮಾಟನ್ನು ನಮ್ ವಿರುದ್ಧವಾಗಿ ಜಯಿಸಲ್ಲ ಬೈಬಲ್ ಅಲ್ಲಿ ಬರ್ದಿಟ್ಬಿಟ್ಟಿದ್ದಾರೆ ಇಸ್ರಾಯೇಲ್ ಅನ್ನ ನೋಡಿ ಯಾವ ನಾಯಿನ ಬಗಳಲ್ಲ ಯಾವ ದೆವ್ವನು ಜಯಿಸಲ್ಲ ಯಾವ ಮನುಷ್ಯನು ಜಯಿಸಲ್ಲ ಬೈಬಲ್ ಅಲ್ಲಿ ಬರ್ದಿದ್ದಾರೆ ಐಗುಪ್ತರಿಗೆ ಬಂದಂತ ಯಾವ ವ್ಯಾಧಿನೂ ನಿನ್ನ ಬರಲ್ಲ ಇಸ್ರಾಯೇಲರ ವಿರುದ್ಧವಾಗಿ ಮಾಟನೇ ಇಲ್ಲ ಮಂತ್ರನೇ ಇಲ್ಲ ತಂತ್ರನೇ ಇಲ್ಲ ಶಕುನನೇ ಇಲ್ಲ ಏ ನಿನಗೆ ಯಾರಾದ್ರೂ ಬಾಲ್ ಹಾಕಿದ್ರೆ ತಿಳ್ಕೋ ರಿಟನ್ ಒಡಗಿತ್ತು ಅವ್ರಿಗೆ ಯಾಕಂದ್ರೆ ನಾವು ಗೋಡೆ ಗೋಡೆಗೆ ಬಾಲ್ ಯಾವತ್ತಾದ್ರೂ ಎಕ್ಸೆಪ್ಟ ಬಾಲ್ ಯಾವತ್ತಾದ್ರೂ ಗೋಡೆ ಹಿಂಗ್ ಇಟ್ಕೊಳತ್ತ ನಾವು ಗೋಡೆಗೆ ಏನಾದ್ರೂ ಪೌಚ್ ಹಾಕಿ ಇಟ್ಕೊಂಡಿದೀವ ಏ ಇಟ್ಟಿದ್ರು ಒಳಗಡೆ ಹೋಗಿ ಮತ್ತೆ ಅವ್ರ ಹತ್ರನೇ ಹೋಗುತ್ತೆ ನಾನು ಪೌಚ್ ಇಡಲ್ಲ ಗೋಡೆ ಆಗಲಿ ಇಟ್ಕೊತೇನೆ ಪೌಚ್ ಇಟ್ಟರೆ ಅವ್ರಿಗೆ ಸ್ವಲ್ಪ ಲೇಟ್ ಆಗಿ ಹೋಗುತ್ತೆ ಮತ್ತೆ ಸಾಫ್ಟ್ ಆಗಿ ಹೋಗುತ್ತೆ ಅವ್ರು ಎಷ್ಟು ಫೋರ್ಸ್ ಇಂದ ಹೊಡಿತಾರೋ ಅಷ್ಟೇ ಫೋರ್ಸ್ ಇಂದ ಅವ್ರಿಗೆ ಬೈಬಲ್ ಹೇಳಿದೆ ಯು ಸ್ಟ್ಯಾಂಡ್ ಫಾರ್ ದ ಗಾಡ್ ನೀನು ದೇವರಿಗಾಗಿ ನಿಂತ್ಕೊಳ್ಳುವಾಗ ನೀತಿಗಾಗಿ ನಿಂತ್ಕೊಳ್ಳುವಾಗ ನ್ಯಾಯಕ್ಕಾಗಿ ನಿಂತ್ಕೊಳ್ಳುವಾಗ ಪರ್ವತದ ಮುಂದೆ ನಾಯಿ ಬೌಬೋ ಬೌಬೋ ಅಂತ ಎಷ್ಟು ಬಗಳಿದ್ರು ಪರ್ವತದಲ್ಲಿ ಒಂದು ಒಂದು ಕಲ್ಲು ಒಂದು ಹುಲ್ಲು ಸಹ ಅಲ್ಲಾಡ ಅಲ್ಲಾಡ್ತಾ ನಾಯಿ ಬಗುಳ್ತಿದೆ ಅಂತ ಅಲ್ಲಿರೋ ಹುಲ್ಲೆಲ್ಲ ಭಯ ಪಟ್ಕೊಳ್ಳೋದು ಎಲ್ಲ ನೋಡಿದ್ದೀರಾ ಹಲ್ಲೆಲೂಯಾ ಹಲ್ಲೆಲೂಯಾ ಏ ದೆವ್ವಕ್ಕಿಂತ ನಮ್ ಜೊತೆಲಿರೋ ದೇವದೂತನ ಬಲ ಜಾಸ್ತಿ ಆಮೇಲೆ ಯೇಸಪ್ಪನ ಬಲ ಹೇಳೋಣ ಆಮೇಲೆ ನಕ್ಷತ್ರದ ಬಲ ಹೇಳೋಣ ಆಮೇಲೆ ಪರಲೋಕದ ಬಲ ಹೇಳೋಣ ಮೊದಲು ಲೂಸಿಫರನ ಬಲಕ್ಕಿಂತ ನನ್ನ ಜೊತೆಯಲ್ಲಿ ದೇವರು ಕೊಟ್ಟಿರುವಂತ ಕಾವಲು ಬಹು ದೊಡ್ಡ ಹಲ್ಲೆಲೂಯಾ ಹಲ್ಲೆಲೂಯಾ
ಪ್ರಾರ್ಥನೆ ಗೊತ್ತಾ ಈ ದೇವದೂತ ಕಪ್ಪಿಣದ ಕದಲ ಕದಗಳನ್ನ ಮುರಿದು ಬಿಡ್ತಾನೆ ಹಲ್ಲೆಲೂಯಾ ನಾನು ಹೋಗಬೇಕಾದ್ರೆ ನನ್ನ ಮಾರ್ಗವನ್ನ ಸಿದ್ಧ ಮಾಡೋದಕ್ಕೆ ನನ್ನ ಜೊತೆ ನನ್ನ ದೇವದೂತ ಇರಬೇಕಾದ್ರೆ ಈ ತಪ್ಪ ಮಾಡೋದೇನು ಈ ಜನ ಮಾಡೋದೇನು ಯಾವ ಮಂತ್ರವಾದಿ ನನ್ನ ವಿರುದ್ಧ ಜಯಿಸ್ತಾನೆ ಯಾವ ಮಂತ್ರ ಯಾವ ತಂತ್ರ ಯಾವ ದೆವ್ವ ಜಯಿಸ್ತಾನೆ ನಾನು ಯೇಸುವಿನ ಹತ್ರ ಭದ್ರವಾಗಿದ್ದೀನಿ ನಮ್ಮ ಅಪ್ಪ ಹತ್ರ ನಾನು ಸೇಫ್ ಆಗಿದ್ದೀನಿ ಅದಕ್ಕೆ ಯಾಕೆ ನೋಡಿ ನಾಯಿಗೆ ಹೋಗಿ ನಾನು ಯಾಕೆ ಭಯ ಪಡಬೇಕು ಹಲ್ಲೆಲೂಯಾ 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 ಯಾಕೋ ತಲೆ ನೋವುತ್ತಿದೆ ಅಮ್ಮ ಯಾರು ಏನೋ ಮಾಡ್ಸೆ ಅಂತ ಗದ್ದರ್ಸ್ ಓಡೋಗ್ಬಿಡತ್ತ ಯಾರು ಏನ್ ಮಾಡ್ಸೋದಿನ ಸೈತಾನನನ್ನ ಗದ್ದರಿಸಿರಿ ಗದ್ದರಿಸಿದ್ರೆ ಏನ್ ಮಾಡ್ತಾರಂತ ಅವನ ಹೇ ಎದುರ್ಕೊಂಡು ನೋಡಂತಾನೆ ಅಂತ ಬರೆದಿದೆ ಓದಿಲ್ಲ ಬೈಬಲ್ ಸೈತಾನನನ್ನ ಗದ್ದರಿಸಿರಿ ಎದುರ್ಕೊಂಡು ಓಡೋಗ್ಬಿಡ್ತಾನೆ ಎದುರ್ಕೊಂಡು ಅಯ್ಯೋ ಅಯ್ಯೋ ಪ್ರಕಾಶ್ ಗದ್ದರಿಸ್ತಿದ್ದಾನೆ ಅಯ್ಯೋ ಕೀರ್ತನ ಗದ್ದರಿಸ್ತಾನೆ ಅಯ್ಯೋ ನಂಗೆ ಇಂತ ಗದ್ದರಿಸ್ತ ಅಯ್ಯೋ ನಂಗೆ ದರ್ಶನ್ ಗದ್ದರಿಸ್ತ ನಂಗೆ ನಿಲಕ್ಕೆ ಶಕ್ತಿ ಅದನ್ನ ಬಿಟ್ಬಿಟ್ಟು ಯಾಕೋ ದೆವ್ವ ನೋಡ್ಬಿಟ್ಟೆ ಭಯ ಆಗ್ತಿದೆ ಏನ್ ಮಾಡೋಣ ಅಂದ್ರೆ ಅಯ್ಯೋ ನಿನ್ ದೇವ್ರ ಮಗನೇ ದೇವ್ರ ಮಗನೇ ನಿನ್ನ ನೋಡ ಅಮ್ಮ ಭಯ ಪಡ್ಬೇಕು ಎಲ್ಲರೂ ಹೇಳಿ ನನ್ನ ನೋಡಿ ದೆವ್ವ ಭಯ ಪಡ್ಬೇಕು ದೆವ್ವನ ನೋಡಿ ನಾನು ಭಯ ಪಡಲ್ಲ ನಾನು ಭಯ ಪಡಲ್ಲ ನಾನು ಭಯ ಇಲ್ಲ ದೇವ್ರ ಭಯ ಇಲ್ಲ ಸೈತ ನನ್ ಭಯ ಇಲ್ಲ ಹಲ್ಲೆಲೂಯಾ ಅಧಿಕಾರ ಇಲ್ಲ ನಿನಗೆ ಸೈತಾನನ ಮೇಲೆ ಅಧಿಕಾರ ಇದೆ ಹಲ್ಲೆಲೂಯಾ 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 ಶೀಘ್ರವಾಗಿ ಫಾಸ್ಟ್ ಆಗಿ ಬೇಗ ನಿನ್ನ ಕಾಲು ಕೆಳಗಾಕ ಅವನ್ನ ತುಳಿದು ಬಿಡು ಅಂತ ಹೇಳಿದೆ ಹಲ್ಲೆಲೂಯಾ ತುಳಿಯೋದಕ್ಕೆ ನಾವು ಸಿದ್ಧವಾಗಿರ್ಬೇಕು ನಿನ್ನ ವಿರುದ್ಧವಾಗಿರುವಂತ ಪ್ರತಿಯೊಂದು ದೆವ್ವನ ತುಳಿಯೋದಕ್ಕೆ ನಿನ್ನ ಅಧಿಕಾರ ಇದೆ ಯಾವ ಮಾತು ನಿನ್ನ ಜಯಿಸಲ್ಲ ಯಾವ ದೆವ್ವನು ನಿನ್ನ ಜಯಿಸಲ್ಲ ತುಳಿ ಹಾಕಿ ಕೆಳಗಡೆ ನೀನ್ ಯಾರು ನನ್ನ ವಿರುದ್ಧವಾಗಿ ಮಾತಾಡೋದಕ್ಕೆ ನೀನ್ ಯಾರು ನನ್ನ ವಿರುದ್ಧವಾಗಿ ಎದ್ದೇಳೋದಕ್ಕೆ ನೀನ್ ಯಾರು ನನ್ನ ತೊಂದರೆ ಪಡಿಸೋದಕ್ಕೆ ನಾನು ಯೇಸು ಕ್ರಿಸ್ತನ ಕಣ್ಗುಡ್ಡೆ ಆಗಿದ್ದೀನಿ ಯೇಸು ಕ್ರಿಸ್ತನ ಕಣ್ಮಣೆ ಆಗಿದ್ದೀನಿ ಯೇಸಪ್ಪನ ಹೃದಯದಲ್ಲಿದ್ದೀನಿ ಯೇಸಪ್ಪನ ಕೈಯಲ್ಲಿದ್ದೀನಿ ನಾನು ನೀನ್ ಯಾರು ನನ್ನ ವಿರುದ್ಧವಾಗಿ ಬರೋದಕ್ಕೆ ನಾಶ ಆಗ್ಬಿಡ್ತೀಯ ನನ್ನನ್ನು ಮುಟ್ಟಿದ್ರೆ ಅಂತ ಧೈರ್ಯವಾಗಿ ಅವನ ಜೊತೆ ಮಾತಾಡ್ಬೋದು ಹಲ್ಲೆಲೂಯಾ ಹಲ್ಲೆಲೂಯಾ ಅವನ ಜೊತೆ ಮಾತಾಡೋದಕ್ಕೆ ತಲೆ ತಗ್ಗಿಸ್ಕೊಂಡು ಕಾಲು ಕೆರ್ಕೊಂಡು ಭಯ ಪಟ್ಕೊಂಡು ಹಂಚ್ಕೊಂಡು ಮಾತಾಡೋ ಅವಶ್ಯಕತೆ ನಮ್ಗಿಲ್ಲ ಹಲ್ಲೆಲೂಯಾ 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 ಸೊಟ್ಟ ಮಾತು ಸೊಟ್ಟ ಬಾಯಿ ಸೊಟ್ಟ ಕಣ್ಣು ಸೊಟ್ಟ ಬುದ್ಧಿ ಎಲ್ಲ ಬೇಕಾಗಿಲ್ಲ ನೇರವಾದ ಮಾತು ನೇರವಾದ ನೋಡಿ ಅಂದ್ರೆ ಹೋಗ್ಬಿಡ್ತಾನೆ ಹಲ್ಲೆಲೂಯಾ ಅಷ್ಟು ಅಧಿಕಾರ ಇದೆ ಇಟ್ಕೊಂಡ್ಬಿಟ್ಟು ಕತ್ತಿನ ಎಲ್ಲ ಇಟ್ಕೊಂಡು ಅಧಿಕಾರ ಇಟ್ಕೊಂಡು ಭಯ ಪಟ್ಕೊಂಡು ಮೂಲೆ ಕುತ್ಕೊಂಡ್ರೆ ನೀನು ಕತ್ತಿ ಕೊಟ್ಟು ಏನ್ ಪ್ರಯೋಜನ ಶಿರಸ್ತ್ರಾಣ ಕೊಟ್ಟು ಏನ್ ಪ್ರಯೋಜನ ವಜ್ರ ಕವಚ ಕೊಟ್ಟು ಏನು ಪ್ರಯೋಜನ ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರು ಕೊಟ್ಟು ಏನ್ ಪ್ರಯೋಜನ ನಿನಗೆ ನಿಲುವಂಗಿಯನ್ನ ಕೊಟ್ಟು ಏನ್ ಪ್ರಯೋಜನ ಪರಲೋಕದಿಂದ ದೇವದೂತರನ್ನ ನಿನಗೆ ಕಾವಲಾಗಿ ಕೊಟ್ಟು ಏನು ಪ್ರಯೋಜನ ಹಲ್ಲೆಲೂಯಾ ನಿನ್ನ ಸ್ಥಿತಿಗತಿಗಳನ್ನ ನೀನು ಅರ್ಥ ಮಾಡ್ಕೋ ಯು ಆರ್ ಸೆಪರೇಟೆಡ್ ಫ್ರಮ್ ದ ವರ್ಲ್ಡ್ ನೀನು ದೇವರ ಮಗು ಈ ಪ್ರಪಂಚದಿಂದ ದೇವ್ ನಿನ್ನ ಪ್ರತ್ಯೇಕಿಸ್ಬಿಟ್ಟಿದ್ದಾಯ್ತು ನಿನಗೆ ನಿನ್ನ ಸ್ವರ್ಗ ಗ್ಯಾರಂಟಿ ಇದೆ ಸೈತ ನಿನ್ನೇನು ಮಾಡಕ್ಕಾಗಲ್ಲ ಅವನು ಹೋಗ್ತಾ ಇರ್ತಾನೆ ನೀನು ನಿನ್ ಸ್ವರ್ಗಕ್ಕೆ ಹೋಗ್ತೀಯಾ ಹೇಳೇ ಹೋಗ್ತೀನಿ ಅಂತಾನೆ ಪಾಪ ಮಾಡ್ತಿದ್ಯಾ ಯಾವಾಗಲೇ ನೀನೇ ಕೇಳೋದಕ್ಕೆ ನಾನೇನೋ ಮಾಡ್ಕೊತೀನಿ ಅಲ್ಲೆಲೂಯಾ ಅಲ್ಲೆಲೂಯಾ ನಾನು ಪಾಪ ಮಾಡ ನಮ್ಮ ಅಪ್ಪ ನನ್ನ ಹೊಡಿತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಕೈ ಮುರಿತಾರೆ ಕಾಲು ಮುರಿತಾರೆ ಏನೋ ಮಾಡ್ತಾರೆ ನೀನ್ ಯಾವ ಅಂತ ಕೇಳಕ್ಕೆ ನಾನು ಹೋಗ್ತೀನಿ ಸ್ವರ್ಗಕ್ಕೆ ಕಾನ್ಫಿಡೆನ್ಸ್ ಬರ್ಬೇಕು ಆ ಒಂದು ಧೈರ್ಯ ಬರಬೇಕು ಆ ಧೈರ್ಯ ಬರಬೇಕು ಅವ್ ನಿಮ್ಮನ್ನ ಚುಚ್ಚಿ 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 ಮಾತಾಡ್ತಾನೆ ಹಾಗೆಲ್ಲ ಅನ್ಬೇಕು ಹೋಗ್ಬಿಡ್ತಾನೆ ಹೌದಾ ಅಂದ್ರೆ ಪಕ್ಕ ಕುತ್ಕೊಂಡ್ಬಿಡ್ತಾನೆ ಸ್ಟೋರಿ ಹೇಳೋದಕ್ಕೆ ನೋಡಿ ಚಿಕ್ಕ ವಯಸ್ಸಿಂದ ನೀನ್ ಏನ್ ಮಾಡ್ದೆ ಗೊತ್ತಾ ಅವನ ಹತ್ರ ಏನ್ ಮಾಡ್ದೆ ಗೊತ್ತಾ ಅವಳ ಹತ್ರ ಏನ್ ಮಾಡ್ದೆ ಗೊತ್ತಾ ಅವಾಗ ಮನಸ್ಸು ಬಾಧೆ ಆಗ್ಬಿಟ್ರೆ ಮಾಡ್ದಾಗ ದೆವ್ವ ಮಾತೆಲ್ಲ ಕೇಳ್ಕೊಂಡು ದೆವ್ವ ಮಾತು ಕೇಳ್ತೀಯ ದೇವ್ರ ಮಾತು ಕೇಳಲ್ಲ ನೀನು ಯೇಸಪ್ಪ ಏನ್ ಹೇಳ್ತಿದ್ದಾರೆ ನಿನ್ನ ಪಾಪಗಳು ತೊಲೆಯಲ್ಪಟ್ಟಿದೆ ಕಡು ಕೆಂಪು ಅಂದ್ರೆ ಪಾಪ ನಿನ್ನ ಇರೋದಾದ್ರೆ ನೀ ಪಶ್ಚಾತ್ತಾಪ ಪಡೋದಾದ್ರೆ ನಾ ಕ್ಷಮಿಸ್ಬಿಡ್ತೀನಿ
ನಿನ್ ಪ್ರಾರ್ಥನೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಅವನು ತೂಕ ಕೊಡಬೇಡ, ಯೇಸಪ್ಪನ ತೂಕ ಕೊಡು. ಯೇಸಪ್ಪನ ಮಾತ್ರ ತೂಕ ಕೊಡು. ಯೇಸಪ್ಪನಿಗೆ ಮುಳುವಂತ ಶಕ್ತಿಯನ್ನ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೋ. ಯು ಗಾಡ್ ಇಸ್ ಆಲ್ಮೈಟಿ ಗಾಡ್, ನಥಿಂಗ್ ಇಸ್ ಇಂಪಾಸಿಬಲ್ ವಿತ್ ಗಾಡ್. ಬಯಲೆತ್ತಿ ಅಸಾಧ್ಯವೂ ಒಂದೂ ಇಲ್ಲ ಅಂತ ಹಾಗಿದ್ದಲ್ಲಿ ಯಾಕೆ ಅಸಾಧ್ಯವಾದ ಕಾರ್ಯಗಳಿಗೆ ನೋಡಿ ಭಯಪಟ್ಕೊಳ್ತೀಯಾ? ನನ್ನಪ್ಪ ನಿನ್ನ ಜೀವನದಲ್ಲಿ ಎಷ್ಟು ಅದ್ಭುತಗಳು ಮಾಡಿಲ್ವಾ, ಎಷ್ಟು ಕಾರ್ಯಗಳನ್ನು ಮಾಡಿಲ್ವಾ? ಪೇತ್ರನನ್ನು ಮಾತ್ರ ದೇವದೂತ ಕಳಿಸಿದನ, ನಿನ್ನ ಕಳಿಸ್ಲೇ ಇಲ್ವಾ? ನಿನ್ನನ್ನ ಬಿಡಿಸ್ಲೇ ಇಲ್ವಾ? ನಿನ್ನ ಹತ್ರ ಮಾತಾಡಿಲ್ವಾ? ನಿನಗೆ ಸಹಾಯ ಒದಗಿ ಬರಲಿಲ್ವಾ? ನಿನ್ನ ಮನೋನೇತ್ರಗಳು ತೆರೆಯಲ್ಪಟ್ಟಿಲ್ವಾ? ನಿನಗೆ ಕಣ್ಣು ಕಾಣಿಸ್ತೀರ ಆಗಿದೆಯಾ? ಕಣ್ಣೇನಾದ್ರೂ ನಿನಗೆ ಕಾಣಿಸದೇ ಇರೋ ರೀತಿಯಲ್ಲಿ ಮಂಕುಬಿಡಿಸ್ಬಿಟ್ಟಿದಾರ ದೇವರು? ನಿನಗಾಗಿರೋ ಅದ್ಭುತ ಮರ್ತೋಗತನ ಮಾಡಿದಾರ ಇಲ್ಲವೇ? ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ದಾರೆ, ಅನೇಕವಾದಂತಹ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಇವತ್ತವರೆಗೂ ಮಾಡಿದ್ದಾರೆ ಅಂದ್ರೆ ಇನ್ನು ಮುಂದೆಯೂ ಸಹ ಮಾಡ್ತಾರೆ. ಆದ್ರೆ ಯು ಆರ್ ನಾಟ್ ಫೇತ್ಫುಲ್ ಟು ಗಾಡ್, ಅಷ್ಟೇ. ದೇವರಿಗೆ ನೀನು ನಂಬಿಗಸ್ತನಾದಂತಹ ವ್ಯಕ್ತಿ ಆಗಿಲ್ಲ, ಅದಕ್ಕೆ ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅದಕ್ಕೆ ನೀನು ಭಾರ ಪಡ್ತಾ ಇಲ್ಲ, ಅದಕ್ಕೆ ನೀನು ಅಹಂಕಾರವಾಗಿ ಮೆರೆಯೋದಕ್ಕೆ ನಿನ್ ಮುಂದೆ ಹೋಗ್ತಾ ಇದೆಯಾ? ಪ್ರಾರ್ಥನೆ ಮಾಡಿ 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 ಪಿಡಿಕೆಗಳಾದ್ಮೇಲೆ ಕೆಲವೊಬ್ಬರಿಗೆ ಅಹಂಕಾರ ಜಾಸ್ತಿ ಬಂದ್ಬಿಟ್ಟಿರುತ್ತೆ. ನೋಡು, ಪ್ರೇಯರ್ ಮಾಡಿದಕ್ಕೆ ಇಷ್ಟೊಂದು ಅದ್ಭುತ ಆಯ್ತಲ್ಲ, ಒಂದು ತಗ್ಗಿಸುವಿಕೆ ಇದೆಯಾ, ಒಂದು ಭೀನತೆ ಇದೆಯಾ ಅಂತ ನೋಡಿದ್ರೆ ಇರೋದೇ ಇಲ್ಲ. ಗೊತ್ತಿಲ್ಲದಿರ ಅಹಂಕಾರ ಬೆಳೆದ್ಬಿಡ್ತಾ ಇನ್ನೊಂದು ಅದೇ ಮತ್ತೊಂದು ಅದೇ ಓಡಿಸ್ಕೊಳ್ಳಿ. ಒಂದು ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು, ನನ್ನ ಪ್ರಾರ್ಥನೆಗೆ ಶಕ್ತಿ ಇದೆ, ದುರಾತ್ಮನಿಗೆ ನನ್ನ ಮೇಲೆ ಅಧಿಕಾರ ಇಲ್ಲ, ನಾನು ಪಾಪ ಮಾಡಿದ್ದೀನಿ, ನಾನು ಪಶ್ಚಾತ್ತಾಪ ಪಟ್ಟರೆ ನನ್ನ ಕರ್ತನು ಬಿಡುಗಡೆ ಮಾಡ್ತಾನೆ, ಬಿಡುಗಡೆ ಮಾಡಿ ನಂತರ ನಾನು ಪ್ರಾರ್ಥನೆ ಮಾಡಿದ್ರೆ ನನಗೆ ಬೇಕಾಗಿರೋದನ್ನೆಲ್ಲ ಒದಗಿಸ್ಕೊಡ್ತಾನೆ. ಭೂಮಿಯಲ್ಲಿ ಇರುವವರೆಗೂ ಸಹ ನನಗೆ ಬಿಡುಗಡೆ ಇದೆ, ನನಗೆ ಆಶೀರ್ವಾದ, ನಾನು ದೇವ್ರ ಹತ್ರ ಆರಾಮಾಗಿ ನಾನು ಮಾತಾಡ್ಬೋದು ಅನ್ನುವಂಥ ಕಾನ್ಫಿಡೆನ್ಸ್ಗೆ ಬಂದ್ರೆ ಮಾಡಿರೋಂಥ ಪಾಪಕ್ಕೆ ಕ್ಷಮಾಪಣೆ ಹೊಂದ್ಕೊಳ್ಳೋದಕ್ಕೆ ನಮ್ಗೆ ಟೈಮ್ ಇಲ್ಲ. ಹೊಸ ಪಾಪ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂತ ಹೇಳಿದ್ರೆ ಮಾಡಿರೋದಕ್ಕೆ ಅದನ್ನೇ ನಾಪಿಸ್ಕೊಂಡು ಹೇಳೋದಕ್ಕೆ ಸ್ವಲ್ಪ ಟೈಮ್ ಇಲ್ಲ, ನೆನ್ಪು ಬರಲ್ಲ. ಯಾರೋ ಹೇಳಿದಾಗ ಮಾತ್ರ ಹೌದು ಹೌದು ನಾನು ಹಿಂಗೆ ಮಾಡ್ತಾ ಇದ್ದೆ ಅಮ್ಮ ಹೇಳ, ನೀನು ಮಾಡ್ತಾ ಇರೋದನ್ನೆಲ್ಲ ನನಗೆಲ್ಲ ಹೇಳಬೇಕಾಗಿರೋದು, ಯೇಸಪ್ಪನಿಗೆ ಹೇಳಬೇಕಾಗಿರೋದು. ನಾನಾಗಲಿ ತೇಜಸ್ ಆಗಲಿ ಯಾವ ಸೇವಕರಾಗಲಿ ನಿಮಗೋಸ್ಕರ ರಕ್ತನ ಸುರಿಸಿ ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿಲ್ಲ. ಯೇಸಪ್ಪ ರಕ್ತ ಸುರಿಸಿದರೆ ಅದಕ್ಕೋಸ್ಕರವಾಗಿನೇ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೀವಿ. ಯೇಸಪ್ಪ ರಕ್ತ ಸುರಿಸಿರೋದ್ರಿಂದ ಆತ ಪ್ರಾಣ ಕೊಟ್ಟಿರೋದ್ರಿಂದ ಆ ರಕ್ತಕ್ಕೋಸ್ಕರವಾಗಿ ದುಡಿಯುವ ಸಲುವಾಗಿ ನಾವು ನಿಂತಿದ್ದೀವಿ, ಆ ರಕ್ತಕ್ಕೆ ನ್ಯಾಯವನ್ನು ಒದಗಿಸುವ ಸಲುವಾಗಿ ನೀವು ಬಂದಿದ್ದೀರಾ. ನ್ಯಾಯವನ್ನು ಒದಗಿಸೋದಕ್ಕೆ ನೀವು ಪ್ರಯಾಸ ಪಡ್ರಿ, ಯೇಸಪ್ಪನಿಗೋಸ್ಕರ ಬದುಕೋದಕ್ಕೆ ಪ್ರಯಾಸ ಪಡ್ರಿ, ಯೇಸಪ್ಪನ ಹತ್ರ ಮಾತಾಡ್ರಿ, ಯೇಸಪ್ಪನ ಕಡಿಮೆಯಾಗಿ ನೋಡಕ್ ಹೋಗ್ಬೇಡ್ರಿ. ತುಂಬಾ ದುರಾತ್ಮ ಅವಕಾಶ ತಗೊಂಡ್ಬಿಡ್ತಾನೆ. ಅಯ್ಯೋ ದೆವ್ವ ನೋಡ್ದ ಏನ್ ಮಾಡಾಕ್ಬಿಡ್ತು, ಆ ಮನುಷ್ಯ ನೋಡ್ದ ಏನ್ ಮಾಡಾಕ್ಬಿಟ್ಟ ಅಂತ ಹೇಳಿ ಅವನನ್ನೇ ಎತ್ತಿ 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 ಮಾತಾಡಕ್ ಹೋಗ್ಬೇಡ್ರಿ. ನನ್ನ ಯೇಸಪ್ಪ ಏನ್ ಮಾಡ್ತಾನೆ ಗೊತ್ತಾ, ಅವ್ರೇನ್ ಮಾಡ್ತಾ ಇದ್ರೆ ಅಂತ ಆ ಮಾತು ಬಂದು ಬರುವಾಗ ಯೇಸಪ್ಪ ಸುಮ್ಮನೆ ಇದ್ರೆ ಸಹ ಎದ್ದು ಬಂದ್ ಕೆಲಸ ಮಾಡ್ಬಿಡ್ತಾರೆ. ಆಮೇನ್ ಆಮೇನ್ ಆಮೇನ್. ನಂಬಿಕೆ ಕೋಟೆ ಕೊತ್ತಲಗಳನ್ನ ಕೆಡವಿ ಹಾಕುವುದಕ್ಕೆ ಸಾಮರ್ಥ್ಯ ಉಳ್ಳಂತಹ ನಂಬಿಕೆ ಆಗಿರೋದು. ಆಮೇನ್. ನಮಗೆ ನಂಬಿಕೆಯನ್ನು ಹುಟ್ಟಿಸಿರೋದು ಯೇಸಪ್ಪನೇ. ನಂಬಿಕೆಯನ್ನು ಹುಟ್ಟಿಸಿರುವವನು, ನಂಬಿಕೆಯನ್ನು ಪೂರೈಸುವವನು ಆತನೇ ಆಗಿರೋದ್ರಿಂದ ನಾನು ಎಲ್ಲ ಮರ್ತು ಹೋಗಿದ್ರು ನೀ ಕೇಳು ನಾನು ಕೊಡ್ತೀನಿ ಅಂತ ನಮ್ಮ ಹೃದಯದಲ್ಲಿ ತಿಳಿಲಾರದೆ ಇರುವಂತ ನಂಬಿಕೆಯನ್ನ ಕರ್ತನು ಹುಟ್ಟಿಸಿರೋದ್ರಿಂದ ಆ ನಂಬಿಕೆಗೆ ನಮ್ಮನ್ನು ನಾವು ತಲೆ ಬಾಗಿಸಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡಲಾಗಿರೋಣ. ಆತನು ನಮ್ಮ ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನ ಮಾತು ಕೇಳುವವರು ಧನ್ಯರು, ಭಾಗ್ಯವಂತರು, ಅದರ ಪ್ರಕಾರವಾಗಿ ನಡೆಯುವವರು ಇನ್ನೂ ಹೆಚ್ಚು ಭಾಗ್ಯವಂತರಾಗಿರ್ತಾರೆ. ದೇವರ ಮಾತನ್ನು ಕಿವಿಯುಳ್ಳವರಿಗೆ ಮಾತ್ರ ಕೇಳಿಸುತ್ತೆ, ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಗೊತ್ತಿರೋರು ಮಾತ್ರನೇ ಅಂಗೀಕಾರ ಆಗುತ್ತೆ. ನೀನು ಅಂಗೀಕಾರ ಮಾಡ್ಕೊಂಡಿರೋದಾದ್ರೆ ಖಂಡಿತವಾಗಿಯೂ ನೀನು ಆತ್ಮಿಕ ಜೀವನದಲ್ಲಿ ನಿನ್ನ ಒಂದು ಪ್ರಾಕ್ಟಿಕಲ್ ಲೈಫಲ್ಲಿ ಅದನ್ನು ನೀನು ತೋರ್ಪಡಿಸ್ಕೊಳ್ಳೋದಕ್ಕೆ ನೀನು ಪ್ರಯಾಸ ಪಡ್ತೀಯ. ಎಲ್ಲರೂ ಕರ್ತನ ಸನ್ನಿಧಾನದಲ್ಲಿ